ಇಷ್ಟು ದಿನ ಬ್ಯಾಡ್ ಟೈಮ್ ಇತ್ತು, ಇನ್ನು ಮೇಲೆ ಒಳ್ಳೆಯದಾಗುತ್ತೆ, ಕೆಟ್ಟ ಕಾಲವೆಲ್ಲ ಕಳೆದು ಹೋಗುತ್ತೆ ಅಂದುಕೊಂಡಿದ್ದ ಕನ್ನಡ ಚಿತ್ರರಂಗಕ್ಕೆ ಇದೀಗ ಮತ್ತೊಂದು ಬ್ಯಾಡ್ ನ್ಯೂಸ್ ಬಂದಿದೆ. ಹೌದು, ಇದೀಗ ಮತ್ತೆ ಕನ್ನಡದ ಟಾಪ್ ನಿರ್ದೇಶಕರ ಮಗಳು, ಈಕೆ ದೊಡ್ಡ ನಟಿ ಕೂಡ ಹೌದು, ಇನ್ನು ಕನ್ನಡದ ಟಾಪ್ ನಟರ ಮಗಳು ಇಬ್ಬರಿಗೂ ಕೂಡ ಅಪಘಾತವಾಗಿದೆ. ಏನಿದು ಸುದ್ದಿ, ಯಾರಿಗೆ ಅಪಘಾತವಾಗಿದ್ದು, ಇವರ ಸ್ಥಿತಿ ಹೇಗಿದೆ ಅಂತ ಗೊತ್ತಾದರೆ ನಿಜಕ್ಕೂ ಶಾಕ್ ಆಗತ್ತೆ. ಹಾಗಾದರೆ ಏನಿದು ಸುದ್ದಿ, ನೋಡೋಣ ಬನ್ನಿ. ನೋಡುವ ಮುನ್ನ ನೀವು ಕೂಡ ಕನ್ನಡ ಚಿತ್ರಗಳ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ಕನ್ನಡದ ಟಾಪ್ ನಿರ್ದೇಶಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವೀರಮದಕರಿ ನಾಯಕ ಚಿತ್ರವನ್ನು ನಿರ್ದೇಶನ ಮಾಡಬೇಕಾಗಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಅವರ ಮಗಳು ನಟಿ ರಿಷಿಕಾ ಸಿಂಗ್ ಹಾಗೂ ನಟ ಜೈ ಜಗದೀಶ್ ರವರ ಮಗಳು ಅರ್ಪಿತಾ ಅವರಿದ್ದ ಕಾರು ಮಂಗಳವಾರ ಬೆಳಿಗ್ಗೆ ಯಲಹಂಕದಲ್ಲಿ ಅಪಘಾತಕ್ಕೀಡಾಗಿದೆ. ಮಂಗಳವಾರ ಬೆಳಿಗ್ಗೆ 5:50 ರಿಂದ 6 ಗಂಟೆ ಸುಮಾರಿಗೆ ಯಲಹಂಕ ಮಾವಳ್ಳಿಪುರ ರಸ್ತೆಯ ರಾಜಾನುಕುಂಟೆಯ ಮಾವಳ್ಳಿ ತಿರುವಿನಲ್ಲಿ ನಿಯಂತ್ರಣ ತಪ್ಪಿರುವ ಫಾರ್ಚುನರ್ ಕಾರು ನೀಲಗಿರಿ ಮರವೊಂದಕ್ಕೆ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿ ರಿಷಿಕಾ ಸಿಂಗ್, ಅರ್ಪಿತಾ ಮತ್ತು ಅವರ ಸ್ನೇಹಿತ ಇದ್ದರು ಅಂತ ಸುದ್ದಿ ಬಂದಿದೆ. ಅಪಘಾತದಿಂದಾಗಿ ಕಾರಿನ ಮುಂಭಾಗ ಸಂಪೂರ್ಣ ಜಖಂ ಆಗಿದೆ. ಅರ್ಪಿತಾ, ರಿಷಿಕಾ ಮತ್ತು ಕಾರು ಚಾಲನೆ ಮಾಡುತ್ತಿದ್ದ ಅವರ ಸ್ನೇಹಿತ ಎಲ್ಲರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲೇ ಗಾಯಗಳಾಗಿವೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸುತ್ತಮುತ್ತಲಿನ ಜನರು ಸಹಾಯಕ್ಕೆ ಬಂದಿದ್ದಾರೆ. ಆಂಬ್ಯುಲೆನ್ಸ್ ಕರೆಸಿ ರಿಷಿಕಾ ಸಿಂಗ್ ಹಾಗೂ ಅರ್ಪಿತಾ ಅವರನ್ನು ಶೇಷಾದ್ರಿಪುರಂನ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಂಗಳವಾರ ಬೆಳಿಗ್ಗೆ ಈ ಘಟನೆ ನಡೆದಿದ್ದರೂ ಕೂಡ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆಯ ಸ್ಥಳಕ್ಕೆ ಪೊಲೀಸರು 9 ಗಂಟೆ ಸುಮಾರಿಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಘಟನೆ ನಡೆದು 48 ಗಂಟೆಗಳಾದರೂ ಕೂಡ ಪ್ರಕರಣ ದಾಖಲಾಗಿಲ್ಲ. ಇದೊಂದು ಹೈ ಪ್ರೊಫೈಲ್ ಕೇಸು ಅಂತ ಪೊಲೀಸರು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ. 2-3 ಮರಗಳಿಗೆ ಕಾರು ಉಜ್ಜಿಕೊಂಡು ಹೋಗಿದೆ. ಕಾರಿನ ಒಂದು ಟೈರು ಕಳಚಿ ಹೋಗಿದೆ. ಅವರ ಚಪ್ಪಲಿಗಳು ಸೇರಿದಂತೆ ಕೆಲವು ವಸ್ತುಗಳು ಕೂಡ ಅಲ್ಲೇ ಬಿದ್ದಿವೆ. ಅಪಘಾತ ಸಂಭವಿಸಿ 2 ದಿನಗಳಾದರೂ ಕೂಡ ಪೊಲೀಸರು ಯಾವುದೇ ಪ್ರಕರಣ ದಾಖಲಿಸಿಲ್ಲ. ಸೆಲೆಬ್ರಿಟಿಗಳ ಮಕ್ಕಳು ಅಂತ ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಪೊಲೀಸರು ಕೂಡ ಇವರಿಗೆ ಸಹಾಯ ಮಾಡಿದ್ದಾರೆ. ನೋಡಿ ಹೇಗಿದೆ ನ್ಯಾಯ. ಸಾಮಾನ್ಯರಿಗಾದರೆ ಅಲ್ಲೇ ಹಿಡಿದು ಬೆಂಡೆತ್ತಾ ಇದ್ರು, ಆದರೆ ಸೆಲೆಬ್ರಿಟಿಗಳು ಅಂತ ಪೊಲೀಸರು ಕೂಡ ಅವರ ಸಹಾಯಕ್ಕೆ ನಿಂತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.